ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಜಾತಿ ಧರ್ಮ ಎತ್ತಿಕಟ್ಟಿ ಅಶಾಂತಿ ಉಂಟು ಮಾಡುವ ಕಾಂಗ್ರೆಸ್ ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತುಮಕೂರಿನಲ್ಲಿ ಹೇಳಿದರು. ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಮುಸ್ಲಿಂ ಸಮುದಾಯದ ಮಹಿಳೆಯರು ಮನೆಯಲ್ಲೇ ಮಾಡಬಹುದಾದ ಕಸುಬುಗಳಿಗೆ ಆರ್ಥಿಕ ನೆರವು ನೀಡಿ ಅವರು ಸ್ವಾವಲಂಬಿಗಳಾಗಿ ಬದುಕಲು ಸಹಾಯ ಮಾಡುವುದಾಗಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ತುಮಕೂರಿನ ಪೂರ್ ಹೌಸ್ ಕಾಲೋನಿಯಲ್ಲಿ ನಡೆದ ಸಮಾರಂಭದಲ್ಲಿ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆಯಾದ ನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯ ನಯಾಸ್ ಅಹಮದ್ ಸಹೋದರ ನಯಾಸ್ ಫಯಾಸ್ ನೇತೃತ್ವದ ನೂರಾರು ಜನರನ್ನ ಪಕ್ಷಕ್ಕೆ ಸ್ವಾಗತಿಸಿ ಈ ವೇಳೆ ಮಾತನಾಡಿದರು. ಕಾಂಗ್ರೆಸ್ ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳು. ಕರಾವಳಿ ಪ್ರದೇಶದಲ್ಲಿ ಜನ ಮನೆ ಬಿಟ್ಟು ಹೊರಬರಲಾಗದ ಪರಿಸ್ಥಿತಿಗೆ ಈ ಪಕ್ಷಗಳು ಕಾರಣವಾಗಿವೆ. ಜಾತಿ ಧರ್ಮಗಳನ್ನು ಎತ್ತಿಕಟ್ಟುವ ಈ ಪಕ್ಷಗಳ ಧೋರಣೆಗಳಿಂದ ಅಮಾಯಕ ಯುವಕರು ಕೊಲೆಯಾಗುತ್ತಿದ್ದಾರೆ. ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಇಂತಹುದಕ್ಕೆ ಅವಕಾಶ ನೀಡುವುದಿಲ್ಲ. ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಬಾಳುವ ವಾತಾವರಣ ನಿರ್ಮಿಸಲಾಗುವುದು ಎಂದರು. 94ರ ಚುನಾವಣೆಯಲ್ಲಿ ಮುಸ್ಲಿಮರು ಜನತಾ ಪಕ್ಷದ ಕೈ ಹಿಡಿದಿದ್ದರಿಂದ ದೇವೇಗೌಡರು ಮುಖ್ಯಮಂತ್ರಿಯಾದರು. ಆ ಅವಧಿಯಲ್ಲಿ ಅವರು ಹುಬ್ಬಳ್ಳಿಯ ಈದ್ಗಾ ಮೈದಾನದ ವಿವರ ಬಗೆಹರಿಸಿದ್ದು 20 ವರ್ಷಗಳಾದರೂ ಅಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಿದೆ ಎಂದು ಕುಮಾರಸ್ವಾಮಿ ಹೇಳಿದರು. ಈ ಬಾರಿ ಮುಸ್ಲಿಮರು ಜೆಡಿಎಸ್ ಬೆಂಬಲಿಸಲು ಸಂಕಲ್ಪ ಮಾಡಬೇಕು. ಪಕ್ಷ ಅಧಿಕಾರಕ್ಕೆ ಬಂದರೆ ಮುಸ್ಲಿಂ ಹಾಗೂ ದಲಿತ ನಾಯಕರನ್ನ ಉಪಮುಖ್ಯಮಂತ್ರಿ ಮಾಡಲಾಗುವುದು ಎಂದರು. ಈಗಾಗಲೇ 2 ಗಂಟೆಗಳ ಕಾಲ ತಡೆಯಾಗಿ ಕುಡಿಯಲ್ಲಿ ನಾನು 12 ಗಂಟೆಗೆ ಹೋಗಬೇಕಾಗಿ 2 ಗಂಟೆ ಸಮಯ ಈಗ ನನ್ನ ಲಕ್ಷ್ಯ ಒಂದು ನಮ್ಮ ಅಲ್ಪಸಂಖ್ಯಾತ ಬಂಧುಗಳಲ್ಲಿ ನಾನು ನಿಮ್ಮೆಲ್ಲರ ಒಂದು ಗಮನಕ್ಕೆ ತರತಕ್ಕಂಥ ನಿಮ್ಮಗಳ ಆಶೀರ್ವಾದ ಜನತರ ಅಧಿಕಾರಕ್ಕೆ ಬಂದರೆ ಇವತ್ತು ನಿಮ್ಮ ಸಮಾಜದ ಬಡತನವನ್ನೇ ಗಮನಿಸಿದೆ. ನಿರುದ್ಯೋಗ ಸಮಸ್ಯೆಗಳಿವೆ. ನಿಮಗೆ ಸರ್ಕಾರದಿಂದ ನಿಮ್ಮ ಮನೆಗಳಲ್ಲಿ ಕೂತು ಉದ್ಯೋಗಗಳನ್ನ ಸ್ವಂತ ಒಂದು ವಸ್ತುಗಳನ್ನ ತಯಾರು ಮಾಡ್ತಕ್ಕಂತ ಶಕ್ತಿಯನ್ನು ನೀವು ತಂದುಕೊಟ್ರೆ, ಆರ್ಥಿಕವಾಗಿ ಶಕ್ತಿಯನ್ನು ತಂದುಕೊಟ್ರೆ ನಿಮ್ಮ ಒಂದು ಕುಟುಂಬಗಳನ್ನ ಉತ್ತಮವಾದ ರೀತಿಯಲ್ಲಿ ಜೀವನ ನಿರ್ವಹಣೆ ಮಾಡತಕ್ಕಂಥಕ್ಕೆ ಸ್ವಶಕ್ತಿಯಿಂದ ತಾವು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವರಿದ್ದೀರಿ. ಸರ್ಕಾರದಿಂದ ಉತ್ತಮವಾದಂತ ರೀತಿಯ ಆರ್ಥಿಕ ನೆರವುಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ಇವತ್ತು ನಿಮ್ಮ ಸಮಾಜಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಮನೆಗಳ ಅವಶ್ಯಕತೆ ಇದೆ, ನಿವೇಶನದ ಅವಶ್ಯಕತೆ ಇದೆ. ಅದನ್ನ ಮುಂದಿನ ಸಂಪೂರ್ಣವಾಗಿ ಆಕ್ಯುಪೈಡ್ ಮನೆಗಳನ್ನ ಕಟ್ಟತಕ್ಕಂಥದಕ್ಕೆ ನಿಮಗೆ ನಿವೇಶನಗಳ ಅಧಿಕೃತಗಳನ್ನು ಕೊಡ್ತಕ್ಕಂಥದಕ್ಕೆ ಸಂಪೂರ್ಣವಾದಂತಹ ಸಹಕಾರ ಕೊಡುತ್ತೆ. ಇವತ್ತು ರಾಜ್ಯ ಸರ್ಕಾರವೇ ಘೋಷಣೆ ಮಾಡಿರ್ತಕ್ಕಂಥ 2800 ಸ್ಲಮ್ಗಳೇನಿದ್ದಾವೆ ಕೃಷಿಯರಾಗಿ ಡಿಕ್ಲೇರ್ ಮಾಡಿದ್ದಾರೆ. ಸರ್ಕಾರಕ್ಕೆ 6.5 ಸಾವಿರ ಎಕರೆ ಭೂಮಿ ಇದೆ ನೀವು ವಾಸ ಮಾಡ್ತಾ ಇರತಕ್ಕಂಥ ಸ್ಲಮ್ಗಳಲ್ಲಿ. ರಾಜ್ಯದಲ್ಲಿ ಸರ್ಕಾರ ಗುರುತಿಸುತ್ತಿರುವ ಅಧಿಕೃತ 2800 ಸ್ಲಂಗಳಿವೆ. ಇಲ್ಲಿನ ವಾಸಿಗಳಿಗೆ ಸ್ವಂತ ನಿವೇಶನ ನೀಡಲಾಗುತ್ತದೆ. ಬಡ ಮುಸ್ಲಿಂ ಕುಟುಂಬಗಳಿಗೆ ವಸತಿ ನೀಡಿ ಮನೆ ಕಟ್ಟಿಕೊಳ್ಳಲು ಆರ್ಥಿಕ ಸಹಾಯ ಮಾಡುವುದಾಗಿ ಕುಮಾರಸ್ವಾಮಿ ಹೇಳಿದರು. ಗುಲ್ಬರ್ಗಾ ಭಾಗದಲ್ಲಿ ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ವಿಶ್ವವಿದ್ಯಾಲಯ ಸ್ಥಾಪಿಸಲಾಗುವುದು. ಮುಸ್ಲಿಮರ ಬಡತನ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಜೆಡಿಎಸ್ ಸರ್ಕಾರ ಯೋಜನೆ ರೂಪಿಸುವುದು ಎಂದರು. ಶಾಸಕರಾದ ಎಸ್ಆರ್ ಶ್ರೀನಿವಾಸ್, ಶರವಣ್ಣ, ಬೆಮಲ್ಕಾಂತ್ ರಾಜು, ಮೇಯರ್ ರವಿಕುಮಾರ್, ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ಮತ್ತಿತರರು ಹಾಜರಿದ್ದರು. ತುಮಕೂರು ನಗರ ಪಾಲಿಕೆ ಸದಸ್ಯ ನಯಾಸ್ ಅಹಮದ್ ಸೋದರ, ಪ್ರಭಾವಿ ಕಾಂಗ್ರೆಸ್ ಮುಖಂಡ ಸೈಯದ್ ಫಯಾಜ್, ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಸೇರ್ಪಡೆಯಾದರು. ಇವರ ಜೊತೆ 100 ಕಾರ್ಯಕರ್ತರು ಪಕ್ಷ ಸೇರಿದರು. ಕಾಂಗ್ರೆಸ್ ಪಕ್ಷದಲ್ಲಿನ ವರ್ತನೆ ಅಸಹನೆಯಿಂದ ಬೇಸತ್ತು ಈ ಪಕ್ಷ ತೊರೆದು ಜೆಡಿಎಸ್ ಸೇರಿದ್ದಾಗಿ ಸೈಯದ್ ಫಯಾಜ್ ಹೇಳಿದರು. ತುಮಕೂರಿನಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ಜಿಲ್ಲಾ ಸಮಾವೇಶ ನಡೆಯಿತು. ಸರ್ಕಾರವೇ ನೇರವಾಗಿ ನೌಕರರಿಗೆ ವೇತನ ನೀಡಲು ತೀರ್ಮಾನಿಸಿದ್ದಕ್ಕೆ ಮುಖಂಡ ಸೈಯದ್ ಮುಜೀಬ್ ಅಭಿನಂದಿಸಿದರು. ಹಗಲು ರಾತ್ರಿ ಗ್ರಾಮಗಳ ಅಭಿವೃದ್ಧಿಗಾಗಿ ಶ್ರಮಿಸುವ ಮೂಲಕ ಸರ್ಕಾರಕ್ಕೆ ಉತ್ತಮ ಹೆಸರು ಗಳಿಸುವಲ್ಲಿ ತನ್ನದೇ ಆದ ರೀತಿಯಲ್ಲಿ ಕೊಡುಗೆ ನೀಡಿರುವ ಪಂಚಾಯಿತಿ ನೌಕರರು ಸಹ ಉತ್ತಮ ಬದುಕು ನಡೆಸಲು ಗೌರವಯುತ ವೇತನ ನೀಡುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿಯ ನೌಕರರು ನಡೆಸಿದ ಹೋರಾಟದ ಭಾಗವಾಗಿ ಸರ್ಕಾರವೇ ನೇರವಾಗಿ ವೇತನ ನೀಡುವ ತೀರ್ಮಾನ ಮಾಡಿದ್ದು ಪಂಚಾಯಿತಿ ನೌಕರರು ನಡೆಸಿದ ಹೋರಾಟದ ಫಲ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್ ತಿಳಿಸಿದರು.
ತುಮಕೂರಿನ ರಂಗ ತಾಲೀಮು ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಸಿಐಟಿಯು ಜಿಲ್ಲಾ ಸಮಾವೇಶ ಹಾಗೂ ವಿಜಯೋತ್ಸವ ಆಚರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಮಂಡಲ್ ಪಂಚಾಯಿತಿ ಇದ್ದಾಗಿನಿಂದ ಇಲ್ಲಿಯವರೆಗೂ ಸಂಘವನ್ನು ಕಟ್ಟಿ ಮುನ್ನಡೆಸಿಕೊಂಡು ಬರುವುದರೊಂದಿಗೆ ಬಲಿಷ್ಠ ಹೋರಾಟ ನಡೆಸುವ ಮೂಲಕ ನೌಕರರು ಒಂದು ಹಂತದಲ್ಲಿ ಜಯ ಸಾಧಿಸಿರುವುದು ಸಂತಸದ ವಿಚಾರ ಎಂದರು. ಆದೇಶದ ಹಿಂದೆ ಸಾವಿರಾರು ಜನರ ಹೋರಾಟ, ನಿಮ್ಮ ಸಂಘದ ನಾಯಕತ್ವದ ಶ್ರಮ ಎಲ್ಲವೂ ಇದೆ. ಹಾಗಾಗಿ ಸರ್ಕಾರ ಇದನ್ನೇನು ಆದೇಶವನ್ನ ಹೊರಡಿಸಿದೆ, ಸರ್ಕಾರವನ್ನು ಅಭಿನಂದಿಸಬೇಕು. ಇಷ್ಟು ತಡವಾಗಿ ಆದ್ರೂ ನಮ್ಮ ಬಗ್ಗೆ ಕಣ್ ತೆಗೆದು ನೋಡಿದಿರಿ ಅಂತ ಅಭಿನಂದಿಸುವಾಗಲೇ ಇನ್ನೊಂದು ಮಾತನ್ನ ಹೇಳಬೇಕು. ಇದೆಲ್ಲ ಬರ್ತದೆ, ಕನಿಷ್ಠ ಕೂಲಿ ನಿಗದಿ ಯಾಕೆ ಬರ್ತದೆ, ಪಿ ಎಫ್ ನಿಗದಿ ಯಾಕೆ ಬರ್ಬೇಕಿರ್ತದೆ, 10ನೇ ತಾರೀಕಿನೊಳಗಡೆ ಸಂಬಳ ಕೊಡಬೇಕು ಅಂತ ಬರ್ತದೆ. ಆದ್ರೆ ಜಾರಿ ಆಗುವಾಗ ಇದೆಲ್ಲ ಬೀರು ಸೇರ್ಕೊಂಡ್ಬಿಟ್ಟಿರ್ತದೆ. ಜಾರಿ ಆಗುವಾಗ ಇದೆಲ್ಲ ನಮ್ಮ ಕೈಗೆ ಏನು ಸಿಗದಂಗೆ ಪಿಡಿಒ ಹೇಳಿದ್ದು, ಇಒ ಹೇಳಿದ್ದು, ಅಧ್ಯಕ್ಷ ಹೇಳಿದ್ದು, ಎಡಗೈ ಹೇಳಿದ್ದು, ಬಡಗೈ ಹೇಳಿದ್ದು, ಇದೇ ನಡೆದ್ಬಿಡ್ತದೆ ಪಂಚಾಯತಿಲಿ. ಪಂಚಾಯತ್ ವ್ಯವಸ್ಥೆಯಲ್ಲಿ ನಿಜವಾಗ್ಲೂ ಸರ್ಕಾರ ಅದನ್ನ ಸರಿಯಾಗಿ ನಡೆಸಬೇಕು ಅಂತಂದ್ರೆ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಯನ್ನ ಮತ್ತೆ ಸರ್ಕಾರದ ಯೋಜನೆಯನ್ನು ಸಮರ್ಪಕವಾಗಿ ಜಾರಿ ಮಾಡಲಿಕ್ಕೆ ದುಡಿಯುವಂತಹ ಎಲ್ಲರನ್ನ ಚೆನ್ನಾಗಿ ನೋಡ್ಕೋಬೇಕಾದಂತ ಅಗತ್ಯ ಇದೆ. ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಡಿ ನಾಗೇಶ್, ಜಿಲ್ಲಾ ಮುಖಂಡ ಶಂಕರಪ್ಪ, ಲಕ್ಷ್ಮೀಪತಿ, ಸುಬ್ರಹ್ಮಣ್ಯ ಇತರರು ಭಾಗವಹಿಸಿದ್ದರು. ಕ್ರೆಡಲ್ ವ್ಯವಸ್ಥಾಪಕ ನಿರ್ದೇಶಕ ಜಿವಿ ಬಲರಾಮ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ರಾಜಕಾರಣವನ್ನು ಪ್ರವೇಶಿಸಿದರು. ಈ ಬಾರಿ ಪಾವಗಡದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಕ್ರೆಡಲ್ ವ್ಯವಸ್ಥಾಪಕ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿರುವ ಜಿವಿ ಬಲರಾಮ್ ರಫ್ರು ಪಾವಗಡ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಪಾವಗಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಲರಾಮ್, ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಪಡೆದಿರುವುದಾಗಿ ಹೇಳಿದ ಅವರು, ಪಕ್ಷದ ವರಿಷ್ಠರು ತಮಗೆ ಟಿಕೆಟ್ ನೀಡುವ ಭರವಸೆ ನೀಡಿದ್ದಾರೆ ಎಂದರು. ಪಾವಗಡ ತಾಲೂಕಿನಲ್ಲಿ ಸೋಲಾರ್ ಪಾರ್ಕ್ ಸ್ಥಾಪನೆಗೆ ತಾವು ಕಾಳಜಿ ವಹಿಸಿದ್ದು 2 ವರ್ಷದಲ್ಲಿ ವಹಿಸಿಕೊಂಡ ಕೆಲಸ ಮುಗಿಸಿದ ತೃಪ್ತಿ ಇದೆ. ತಾಲೂಕಿನ ಜ್ವಾಲಾಂತ ಸಮಸ್ಯೆಗಳ ಬಗ್ಗೆ ತಮಗೆ ಅರಿವಿದೆ. ತಾವು ಶಾಸಕರಾಗಿ ಆಯ್ಕೆಯಾದರೆ ಈ ಸಮಸ್ಯೆ ಬಗೆಹರಿಸುವುದಾಗಿ ಬಲರಾಮ್ ಹೇಳಿದರು. ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ನಾನು ನನಗೆ ಕೊಟ್ಟಂತ ಅಧಿಕಾರಾವಧಿಯಲ್ಲಿ ನಾನು ಆ ಅಧಿಕಾರವನ್ನು ಬಹಳ ಜಾಣತನದಿಂದ ಉಪಯೋಗಿಸಿಕೊಂಡು ಈ ಪಾವಗಡ ತಾಲೂಕಿಗೆ ಒಂದು ಸೋಲಾರ್ ಪಾರ್ಕ್ ಬರದಲ್ಲಿ ನಾನು ನನ್ನ ಶ್ರಮ ಹಿಂದೆ ನಾನು ಕಷ್ಟಪಟ್ಟಿದ್ದೀನಿ. ಹಗಲು ರಾತ್ರಿ ಕೆಲಸ ಮಾಡಿ ಅಂತ 2ನೇ ವರ್ಷದಲ್ಲಿ ಅವರು ಭಾಷಣದ ಸಂಭಾಷಣದಲ್ಲಿ ಹೇಳಿದ್ರು. ಈ ನಿರೀಕ್ಷಣೆ ಮಾಡಿರಲಿಲ್ಲ ಇಷ್ಟು ಬೇಗ ಈ ಪ್ರಾಜೆಕ್ಟ್ ಬರುತ್ತೆ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಆದ್ರಿಂದ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಎಲ್ಲಕ್ಕಿಂತ ಮೊದಲಾಗಿ ನಾನು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ. ಕಾಂಗ್ರೆಸ್ನಲ್ಲಿ ನನ್ನ ರಾಜಕೀಯ ಜೀವನ ಶುರು ಮಾಡ್ತಾ ಇದ್ದೀನಿ. ನಾನು ಕಾಂಗ್ರೆಸ್ನಲ್ಲೇ ಸಾಯ್ತೀನಿ. ಮುಖಂಡರಾದ ವಕೀಲ ನಾಗೇಂದ್ರಪ್ಪ, ರಂಗಣ್ಣ, ಡಾ ಓಂಕಾರ್ ನಾಯಕ್, ಧನಂಜಯ್, ಬಸವರಾಜು, ಜಗನ್ನಾಥ್ ಮೊದಲಾದವರು ಹಾಜರಿದ್ದರು. ತುಮಕೂರಿನ ಎಂಪ್ರೆಸ್ ಕಾಲೇಜಿನ ಮುಂದೆ ಚರಂಡಿ ಬಾಯಿ ತೆರೆದುಕೊಂಡು ಅವಘಡ ಸೃಷ್ಟಿಸಲು ಕಾಯುತ್ತಿದೆ. ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿ ನೋಡುತ್ತಿಲ್ಲ. ತುಮಕೂರು ಸ್ಮಾರ್ಟ್ ಸಿಟಿಯಾಗಿ ಆಯ್ಕೆಯಾಗಿದೆ. ಇದೇ ಖುಷಿಯಲ್ಲಿ ಶಾಸಕರು, ಸ್ಥಳೀಯ ಆಡಳಿತದ ಅಧ್ಯಕ್ಷರು, ಅಧಿಕಾರಿಗಳು, ಮುಖಂಡರು ಬೀಗುತ್ತಿದ್ದಾರೆ. ಆದರೆ ತುಮಕೂರು ನಗರದಲ್ಲಿನ ಸಮಸ್ಯೆಗಳು ಮಾತ್ರ ನಿವಾರಣೆ ಆಗುತ್ತಿಲ್ಲ. ಅದೇ ಅಧ್ವಾನದ ರಸ್ತೆ, ಗಬ್ಬೆದ್ದು ನಾರ್ವ ಚರಂಡಿಗಳು, ಕಸದ ರಾಶಿ ಹೆಜ್ಜೆ ಹೆಜ್ಜೆಗೂ ಜನರಿಗೆ ತೊಂದರೆ ಕೊಡುತ್ತಲೇ ಇವೆ. ಇದೆಲ್ಲದರ ಮಧ್ಯೆ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ತೊಂದರೆ ಕೊಡಲು ಇಲ್ಲೊಂದು ಚರಂಡಿ ಬಾಯಿ ತೆರೆದುಕೊಂಡಿದೆ. ಹೌದು, ತುಮಕೂರು ಎಂಪ್ರೆಸ್ ಕಾಲೇಜು ಮುಂಭಾಗದಲ್ಲಿ ಹಲವು ತಿಂಗಳಿನಿಂದ ಚರಂಡಿ ಬಾಯಿ ತೆರೆದುಕೊಂಡು ಅನಾಹುತ ಸೃಷ್ಟಿಸಲು ಕಾಯುತ್ತಿದೆ. ಸ್ಥಳೀಯ ಆಡಳಿತ, ಪಾಲಿಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಗಮನ ಹರಿಸುತ್ತಿಲ್ಲ. ಎಂಪ್ರೆಸ್ ಕಾಲೇಜು ಮುಂಭಾಗ ಚರಂಡಿ ಮೇಲೆ ಹಾಕಲಾಗಿದ್ದ ಸಿಮೆಂಟ್ ಸ್ಲ್ಯಾಬ್ಗಳು ಮುರಿದು ಬಿದ್ದಿವೆ. ಇದು ಕಳಪೆ ಕಾಮಗಾರಿಯನ್ನ ಸಾರಿ ಹೇಳುತ್ತಿದೆ. ಹೋಗಲಿ, ಮುರಿದು ಬಿದ್ದಿರುವ ಸ್ಲ್ಯಾಬ್ಗಳನ್ನ ತೆಗೆದು ಹೊಸ ಸ್ಲ್ಯಾಬ್ ಹಾಕುವ ಕಾರ್ಯವನ್ನ ಮಾಡುತ್ತಿಲ್ಲ. ಇದರಿಂದ ಒಂದಿಬ್ಬರು ವಿದ್ಯಾರ್ಥಿಗಳು ಆಳುತ್ತಿದ್ದ ಚರಂಡಿಗೆ ಬಿದ್ದು ಗಾಯ ಮಾಡಿಕೊಂಡ ಘಟನೆ ಜರುಗಿದೆ.
ಈ ಸಂಬಂಧ ಪಾಲಿಕೆಗೆ ದೂರು ನೀಡಿದರೂ ಸ್ಲಾಬ್ಗಳನ್ನು ಹಾಕುವ ಕೆಲಸ ಮಾಡಿಲ್ಲ. ಅಭಿವೃದ್ಧಿ ಬಗ್ಗೆ ಮಾತನಾಡುವ ಜನಪ್ರತಿನಿಧಿಗಳು ಅದೆಲ್ಲಿದ್ದಾರೋ ಗೊತ್ತಿಲ್ಲ. ಇನ್ನಾದರೂ ಚರಂಡಿ ಅಧ್ವಾನದ ಬಗ್ಗೆ ಗಮನ ಹರಿಸಿ ಶೀಘ್ರ ಸಿಮೆಂಟ್ ಸ್ಲಾಬ್ ಹಾಕಿ ಬೈತೆರೆದುಕೊಂಡಿರುವ ಚರಂಡಿ ಮುಚ್ಚಬೇಕಿದೆ. ಇಲ್ಲ, ಮುಂದೆ ಅವಘಡ ಸಂಭವಿಸುವುದರಲ್ಲಿ ಅನುಮಾನವೇ ಇಲ್ಲ. ಮಧುಗಿರಿಯ ದಂಡಿನ ಮಾರಮ್ಮ ಜಾತ್ರೆಯ ಅಂಗವಾಗಿ ಸಾವಿರಾರು ಭಕ್ತರು ಅಗ್ನಿಕುಂಡ ಹಾಯುವ ಮೂಲಕ ಹರಕೆ ಸಲ್ಲಿಸಿದರು. ಮಧುಗಿರಿಯ ಗ್ರಾಮ ದೇವತೆ ದಂಡಿನ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ನೆರವೇರಿತು. ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಶುಕ್ರವಾರದಂದು ನಡೆದ ಅಗ್ನಿಕುಂಡವನ್ನು ಸಾವಿರಾರು ಭಕ್ತರು ಹಾಯುವ ಮೂಲಕ ಹರಕೆ ತೀರಿಸಿದರು. ಈ ಅಗ್ನಿಕುಂಡ ಹಾಯುವ ಕಾರ್ಯಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಾಗೂ ನೆರೆ ರಾಜ್ಯ ಆಂಧ್ರದಿಂದಲೂ ಸಾವಿರಾರು ಭಕ್ತರು ಆಗಮಿಸಿ ತಲೆ ಮೇಲೆ ಆರತಿ ಹೊತ್ತು ಅಗ್ನಿಕುಂಡ ಹಾಯುವ ಮೂಲಕ ಹರಕೆ ಅರ್ಪಿಸಿದರು. ದೇವಾಲಯದ ಆಡಳಿತಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ, ತಹಸೀಲ್ದಾರ್ ಶ್ರೀನಿವಾಸ್, ಪುರಸಭೆ ಅಧ್ಯಕ್ಷೆ ರಾಧಾ, ಅರ್ಚಕರಾದ ನಾಗಲಿಂಗಾಚಾರ್, ಮುರಳೀಧರ್, ಲಕ್ಷ್ಮೀಕಾಂತ್, ಹರೀಶ್, ಗ್ರಾಮ ಲೇಖಿಗ ಶಿವರಾಮ್ ಮತ್ತಿತರರು ಪಾಲ್ಗೊಂಡಿದ್ದರು. ಪಾವಗಡ ತಾಲೂಕು ನಿಡಗಲ್ ಹೋಬಳಿಯಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ನಡಿಗೆ ಮನೆ ಮನೆಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಪಾವಗಡ ತಾಲೂಕು ನಿಡಗಲ್ ಹೋಬಳಿಯಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ನಡಿಗೆ ಮನೆ ಮನೆಗೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಅಂಗವಾಗಿ ಕೆಟಿಹಳ್ಳಿ, ಮಂಗಳವಾಡ, ಅರಸೀಕೆರೆ, ಕರೆಕ್ಯಾತನಹಳ್ಳಿಗಳಲ್ಲಿ ಮಾಜಿ ಸಚಿವರ ಜೊತೆ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯ ವೆಂಕಟೇಶ್ ಸೇರಿದಂತೆ ಮುಖಂಡರು ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ವೆಂಕಟರಮಣಪ್ಪ ಮಾತನಾಡಿ, ಮೇನಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಪಾವಗಡ ಕ್ಷೇತ್ರದಲ್ಲಿ ನಾನೇ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು ಚುನಾವಣೆಯು ನನ್ನ ನೇತೃತ್ವದಲ್ಲಿ ತಾಲೂಕಿನಲ್ಲಿ ನಡೆಯಲಿದೆ ಎಂದು ಹೇಳಿದರು. ತಾಲೂಕಿನಲ್ಲಿ ಅಭ್ಯರ್ಥಿ ಬಗ್ಗೆ ಯಾವುದೇ ಗೊಂದಲವಿಲ್ಲ, ಪಕ್ಷವು ಸದೃಢವಾಗಿದ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದರು. ಇನ್ನು ಅರಸೀಕೆರೆ ಆ ಭಾಗದಲ್ಲೂ ಸಹ ಜೆಡಿಎಸ್ ಕಾಂಗ್ರೆಸ್ ಸೇರಲಿದ್ದಾರೆ. ಈಗಿಂದ ಸ್ಟಾರ್ಟ್ ಆಗುತ್ತೆ. ತುಂಬಾ ಯಶಸ್ವಿಯಾಗಿ ಸದೃಢವಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ತಾಲೂಕಿನಲ್ಲಿದೆ. ಈ ಭಾಗದಲ್ಲಿ ಹೆಚ್ಚಿನದಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ನಾಲ್ಕು ತಾಲೂಕು ಪಂಚಾಯತ್ ಸದಸ್ಯರು, ಎಪಿಎಂಸಿ ಅಧ್ಯಕ್ಷರು, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರು, ಹಿರಿಯರಾದಂಥ ನಮ್ಮ ಚಿನ್ನಾಗಪ್ಪ ದೊಡ್ಡಪ್ಪ ಅವರು, ಮಾನ್ಯ ಪುರಸಭಾ ಮಾಜಿ ಅಧ್ಯಕ್ಷರಾದಂಥ ಶಂಕರ್ ರೆಡ್ಡಿಯವರು, ನಮ್ಮ ಸಹೋದ್ಯೋಗಿಗಳಾದಂಥ ಬಾಬುರವರು, ತಾಲೂಕು ಜಿಲ್ಲೆ ಅಧ್ಯಕ್ಷರಾದಂಥ ಗೋವಿಂದಪ್ಪ, ತಾಲೂಕು ಪಂಚಾಯತ್ ಸದಸ್ಯರಾದಂಥ ವೆಂಕಟೇಶ್, ಈ ಭಾಗದ ಎಲ್ಲ ಮುಖಂಡರು ನಮ್ಮ ಕೆಟಿಯಲ್ಲಿ ಕಾಂಗ್ರೆಸ್ ಇದೇ ಮುಖಂಡರಾದಂಥ ರಂಗೇಗೌಡರು, ನಮ್ಮ ಚನ್ನಲಪ್ಪ ನಾಗಮಂಡಲ ಜಿಲ್ಲಾ ಪಂಚಾಯತ್ ಸದಸ್ಯ ಚನ್ನಲಪ್ಪರು, ಹಿರಿಯ ವಕೀಲರಾದಂಥ ನಮ್ಮ ವೆಂಕಟರಾಮ್ ರೆಡ್ಡಿಯವರು. ಕಾಂಗ್ರೆಸ್ ನಡಿಗೆ ಮನೆ ಮನೆಗೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಸೊಗಡು ವೆಂಕಟೇಶ್, ಪುಟ್ಟಣ್ಣ, ಹನುಮಂತರಾಯ, ಜಿಲ್ಲಾ ಪಂಚಾಯಿತಿ ಸದಸ್ಯ ಸಣ್ಣಮಲ್ಲಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೆಯಿತು. ಮಧುಗಿರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣರವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಕ್ಷೇತ್ರದಲ್ಲಿ 148 ಶಾಲಾ ಕಟ್ಟಡಗಳ ಅಭಿವೃದ್ಧಿಗೆ 8.5 ಕೋಟಿ ರೂಪಾಯಿಗಳ ಅಂದಾಜು ಪಟ್ಟಿ ತಯಾರಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಎಇಇ ಸುರೇಶ್ ರೆಡ್ಡಿ ಸಭೆಗೆ ಮಾಹಿತಿ ನೀಡಿದರು. ಜಿಲ್ಲಾ ಪಂಚಾಯತ್ ಮತ್ತು ಶಿಕ್ಷಣ ಇಲಾಖೆಯ ಜಂಟಿ ಸರ್ವೆ ಕಾರ್ಯದಲ್ಲಿ 148 ಶಾಲೆಗಳನ್ನು ಗುರುತಿಸಲಾಗಿದೆ ಎಂದು ಹೇಳಿದರು. 14ನೇ ಹಣಕಾಸು ಯೋಜನೆಯಡಿ 33 ಗ್ರಾಮ ಪಂಚಾಯಿತಿಗಳಲ್ಲಿ 2 ಲಕ್ಷ ರೂಪಾಯಿಗಳನ್ನು ಶಾಲಾ ಕಟ್ಟಡ ದುರಸ್ತಿ ಕಾರ್ಯಕ್ಕೆ ಮೀಸಲಿಡುವಂತೆ ಈ ಹಿಂದಿನ ಸಭೆಯಲ್ಲಿ ತೀರ್ಮಾನವಾಗಿದ್ದನ್ನು ಶಾಸಕರು ನೆನಪಿಸಿ ಈ ಬಗ್ಗೆ ಮಾಹಿತಿ ನೀಡುವಂತೆ ಕೋರಿದರು. ತಾಲೂಕಿನಲ್ಲಿ ಸಿಆರ್ಪಿ, ಬಿಆರ್ಪಿಗಳು ಏನು ಮಾಡುತ್ತಿದ್ದಾರೆ, ಅವರ ಕಾರ್ಯ ಚಟುವಟಿಕೆಗಳೇನು ಎಂದು ಶಾಸಕರು ಪ್ರಶ್ನಿಸಿದರು. ತಾಲೂಕಿನ ದಂಡಿನ ದಿಬ್ಬ ಮತ್ತು ಮಧುಗಿರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅಭಿವೃದ್ಧಿಗೆ ತಲಾ 10 ಲಕ್ಷ ಬಿಡುಗಡೆ ಆಗಿದ್ದು ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕಿನ ವಿವಿಧೆಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಉದ್ಘಾಟನೆ ಆಗಲಿದ್ದು ಆರೋಗ್ಯ ಸಚಿವ ರಮೇಶ್ ಕುಮಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಮುಂದಿನ ವಾರ ಆಗಮಿಸಲಿದ್ದಾರೆ ಎಂದರು.
ನಿಮ್ಮಲ್ಲಿ ಸಿಆರ್ಪಿ ಪಿಆರ್ಪಿ ಮಡಿಕೊಂಡೆಲ್ಲ ಏನಕ್ಕೆ ಇಟ್ಕೊಂಡಿದ್ದೀರಿ, ಅವ್ರನ್ನೆಲ್ಲ ಏನ್ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ, ಏನ್ ಕೆಲಸ ಏನು ಅವರವೆಲ್ಲ ವಿಸಿಟ್ ಮಾಡೋದು ಏನ್ ಮಾಡ್ತಾರೆ ಹೋಗಿ ಅಲ್ಲಿ ಆಯ್ತಪ್ಪ ಅದು ಪ್ರೋಗ್ರೆಸ್ ರಿವ್ಯೂ ಮಾಡಿದ್ಯಾ, ಯಾವನ್ ಯಾವ ಸ್ಕೂಲ್ ಹೋಗೋವನೆ ಏನ್ ಮಾಡಿದಾನೆ ಅಂತೇಳಿ. ಐದು ತಾರೀಕಲ್ಲ ಹತ್ತನೇ ತಾರೀಕೊಳಗಡೆ ಚುನಾವಣಾ ಆಯೋಗದಿಂದ ದಿನಾಂಕಗಳನ್ನ ಅವರು ಗೊತ್ತುಪಡಿಸ್ತಾರೆ. ಆ ದಿನಾಂಕಗಳನ್ನ ಗೊತ್ತುಪಡಿಸಿದಂತ ಘೋಷಣೆ ಆದ ದಿವಸದಿಂದ ನೀತಿ ಸಂಹಿತೆ ಜಾರಿ ಬರ್ತದೆ. ಆ ಹಿನ್ನೆಲೆಯಲ್ಲಿ ನಾನು ತಿಳಿದಿರೋದು ಇದು ಕಡೆ ಕೆಡಿಬಿ ಸಭೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ನಮ್ಮೆಲ್ಲರಿಗೂ ಕೂಡ ಒಂದು ಚುನಾವಣೆ ಬರ್ತದೆ, ಚುನಾವಣೆ ಆದ್ಮೇಲೆ ಚುನಾವಣೆ ಫಲಿತಾಂಶದ ಆಧಾರದ ಮೇಲೆ ಬೇರೆ ಬೇರೆ ಪ್ರಕ್ರಿಯೆಗಳು ನಡೀತಾರೆ. ಹೌದಾನೆ? ಹಾಗಾಗಿ ಈ ದಿವಸ ಅಜೆಂಡಾ ಮೇಲೆ ನಾವು ಹೋಗೋದು ಆಮೇಲೆ ಮಾಡೋಣ. ಎಲ್ಲ ಸದಸ್ಯರುಗಳು ಯಾರ್ಯಾರಿದ್ದೀರಿ, ನಿಮ್ಮ ನಿಮ್ಮ ಭಾಗದಲ್ಲಿ ಯಾವುದೇ ಇಲಾಖೆಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರೂ ಕೂಡ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಅಂಶ ಏನಾದ್ರು ಇದ್ರೆ ಒಬ್ಬೊಬ್ಬರ ಸದಸ್ಯರುಗಳು ಯಾವ್ದಾದ್ರೂ ಕೂಡ ಯಾವುದೇ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ಬೋದು, ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಇದೆ, ಬಂದು ಪ್ರಸ್ತಾಪ ಮಾಡಿ ಆಮೇಲಿಂದ ಅಜೆಂಡಾ ಪ್ರಕಾರ ನಾವು ಬೇರೆ ಬೇರೆ ಇಲಾಖೆಗಳಿಗೆ. ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ, ತಹಸೀಲ್ದಾರ್ ಶ್ರೀನಿವಾಸ್, ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾದ ಎಸ್ಆರ್ ಶಾಂತಲರಾಜಣ್ಣ, ಚೌಡಪ್ಪ, ತುಮಲ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಎಂಧಿರ, ಉಪಾಧ್ಯಕ್ಷೆ ಲಕ್ಷ್ಮೀ ನರಸಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಈ ತಿಂಗಳ 11ರಂದು ತಿಪ್ಪಟೂರು ಪರ್ವ ಸಮಾವೇಶ ನಡೆಯಲಿದ್ದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ. ಕುಡಿಯುವ ನೀರು ಸಮಸ್ಯೆ ಪರಿಹಾರಕ್ಕಾಗಿ ಯಾಗಚಿ ನದಿಯಿಂದ ಅರ್ಧ ಟಿಎಂಸಿ ನೀರು ತಾಲೂಕಿನ ಕೆರೆ ತುಂಬಿಸಲು ಬಿಡಬೇಕು. ನಗರದಲ್ಲಿ ಉದ್ಯೋಗವಿಲ್ಲದೆ ನಗರಗಳತ್ತ ಯುವಕರು ಗೂಳೆ ಹೋಗುವುದನ್ನು ತಪ್ಪಿಸಲು ಗಾರ್ಮೆಂಟ್ಸ್ಗಳನ್ನು ಹೋಬಳಿಗಳನ್ನು ಸ್ಥಾಪಿಸಬೇಕು. ಈ ನಿಟ್ಟನಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರ ನೀಡಬೇಕೆಂದು ತಿಪಟೂರು ತಾಲೂಕು ಜೆಡಿಎಸ್ ಮುಖಂಡ ಲೋಕೇಶ್ವರ್ ತಿಳಿಸಿದರು. ತಿಪಟೂರಿನಲ್ಲಿ ಜೆಡಿಎಸ್ ಕಾರ್ಯಾಲಯವನ್ನು ಉದ್ಘಾಟಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಅಭಿವೃದ್ದಿ ನಮ್ಮ ಪ್ರಾದೇಶಿಕ ಪಕ್ಷ ಜೆಡಿಎಸ್ನಿಂದ ಮಾತ್ರ ಸಾಧ್ಯ. ಬ್ರಿಟಿಷರ ಕಾಲದಿಂದಲೂ ತಿಪಟೂರು ಐತಿಹಾಸಿಕ ಕೇಂದ್ರವಾಗಿದ್ದು ಅಭಿವೃದ್ದಿ ಇಲ್ಲದೆ ಕುಂಠಿತವಾಗಿದೆ. ತಾಲೂಕಿನಲ್ಲಿರುವ 48 ಕೆರೆಗಳಿಗೆ ನೀರು ತುಂಬಿಸಬೇಕು. ಹೋಬಳಿ ಭಾಗದಲ್ಲಿ 3-4 ಕಾರ್ಖಾನೆಗಳನ್ನು ತೆರೆದು ನಿರುದ್ಯೋಗ ಯುವಕರು ಮಹಿಳೆಯರಿಗೆ ಕೆಲಸ ನೀಡಿ ಗೂಳೆ ಹೋಗುವುದನ್ನು ತಪ್ಪಿಸಬೇಕು ಹಾಗೂ ತಿಪಟೂರನ್ನ ಜಿಲ್ಲೆಯನ್ನಾಗಿಸುವ ಮೂಲಕ ಮತ್ತಷ್ಟು ಅಭಿವೃದ್ದಿ ಮಾಡುತ್ತೇನೆ. ರಾಜ್ಯದ ಎಚ್ಡಿ ಕುಮಾರಸ್ವಾಮಿಯವರ 20 ತಿಂಗಳ ಆಡಳಿತವನ್ನು ಜನತೆ ಮರೆತಿಲ್ಲ. ಈ ಬಾರಿ ಜನತೆ ಬದಲಾವಣೆ ಬಯಸಿದ್ದು ರಾಜ್ಯದಲ್ಲಿ ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರ ದಿನ ದಲಿತರ ಸಾಲವನ್ನಾ ಮಾಡಿ ಪರಿಹಾರ ದೊರಕಿಸಿಕೊಡಲಿದ್ದಾರೆ ಎಂದರು. ಜೆಡಿಎಸ್ ಪಕ್ಷದ ಮುಂದೆ ಈ ತಾಲೂಕಿಗೆ ಬಂದರು. ಇವರೆಲ್ಲರೂ ತಂದೆ ತಾಯಿ ಜೆಡಿಎಸ್ ಪಕ್ಷನೇ. ನಂತರದ ದಿನಗಳಲ್ಲಿ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಪಕ್ಷವನ್ನ ಪಕ್ಷದ ತೀರ್ಮಾನದಲ್ಲಿ ಹೋಗದಲ್ಲಿ ತಮ್ಮ ಲಾಭಕ್ಕಾಗದಂತ ಸಂದರ್ಭಕ್ಕೋಸ್ಕರ ಅವರು ಆಚೆ ಹೋಗಿದ್ದಾರೆ. ಪಕ್ಷದ ತೀರ್ಮಾನದಲ್ಲಿಲ್ಲ, ಅವರು ತಮ್ಮ ಸ್ವಂತ ಲಾಭಕ್ಕೋಸ್ಕರ ಒಬ್ರು ಕಾಂಗ್ರೆಸ್ ಹೋಗಾರೆ, ಒಬ್ರು ಇಂಡಿಪೆಂಡೆಂಟ್ ಆಗವ್ರೆ, ಇನ್ನೊಬ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಯಾರು ಪಕ್ಷದ ಶಿಸ್ತು ಪಕ್ಷದ ತೀರ್ಮಾನದಲ್ಲಿ ಯಾರು ಇಲ್ಲ. ಇವರು ಹಿಂದೆ ಪಕ್ಷದಲ್ಲಿದ್ದರು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಪಟೂರು ಪರ್ವಕ್ಕಾಗಿ ಸಿದ್ದಪಡಿಸಿರುವ ವಾಹನಕ್ಕೆ ಚಾಲನೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಜಕ್ಕನಹಳ್ಳಿ ಲಿಂಗರಾಜು, ಜೆಡಿಎಸ್ ತಾಲೂಕು ಕಾರ್ಯಾಧ್ಯಕ್ಷ ಶಿವಸ್ವಾಮಿ, ವಕ್ತಾರ ತರಕಾರಿ ನಾಗರಾಜು, ನಗರಸಭೆ ಸದಸ್ಯರಾದ ರೇಖಾ ಅನೂಪ್, ಯದುನಂದನ್, ಸೊಪ್ಪು ಗಣೇಶ್, ನಿಜಗುಣ ಹಾಜರಿದ್ದರು. ಡಾಬಸ್ಪೇಟೆಯ ಸೋಂಪುರದಲ್ಲಿರುವ ಬಯೋಫಾರ್ಮ್ ಕಂಪನಿಯನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜಪ್ತಿ ಮಾಡಿದರು. ದಾಬಸ್ಪೇಟೆಯ ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಬಯೋಫಾರ್ಮ್ ಲ್ಯಾಬೊರೇಟರೀಸ್ ಕಂಪನಿ ಕಂದಾಯ ಪಾಲಿಸದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ದಾಳಿ ಮಾಡಿ ಜಪ್ತಿ ಕಾರ್ಯ ನಡೆಸಿದರು.
ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಬಯೋಫಾರ್ಮ್ ಲ್ಯಾಬೊರೇಟರೀಸ್ ಕಾರ್ಖಾನೆಗೆ ತೆರಳಿದ ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಟ ಲಕ್ಷ್ಮಮ್ಮ ಹಾಗೂ ಅಭಿವೃದ್ಧಿ ಅಧಿಕಾರಿ ದಿನೇಶ್ ಮತ್ತು ಸಿಬ್ಬಂದಿ ಯಂತ್ರ ಹಾಗೂ ಪೀಠೋಪಕರಣ ವಶಪಡಿಸಿಕೊಂಡರು. ಬಯೋಫಾರ್ಮ್ ಕಾರ್ಖಾನೆಯವರು ಹಲವು ವರ್ಷಗಳಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಕಂದಾಯ ಹಣ ಪಾವತಿಸದೆ ಗ್ರಾಮ ಪಂಚಾಯಿತಿಯವರು ನೀಡಿದ ಯಾವ ನೋಟಿಸ್ಗೂ ಉತ್ತರಿಸದೆ 7,29,000 ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದರು. ಈ ಸಂಬಂಧ ಸೋಂಪುರ ಗ್ರಾಮ ಪಂಚಾಯಿತಿ ನೀಡಿದ್ದ ಅಂತಿಮ ನೋಟಿಸ್ಗೂ ಉತ್ತರಿಸದ ಕಾರಣ ಈಗ ಯಂತ್ರ ಹಾಗೂ ಪೀಠೋಪಕರಣ ಜಪ್ತಿ ಮಾಡಲಾಗಿದೆ ಎಂದು ಅಧ್ಯಕ್ಷೆ ತಿಳಿಸಿದರು. ಸರ್, ಬಯೋಫಾರ್ಮಲ್ ಫ್ಯಾಕ್ಟ್ರಿನಲ್ಲಿ ನಾವು 6 ನೋಟಿಸ್ ಕೊಟ್ಟಿದ್ದೀವಿ, 6 ತಿಂಗಳಿಂದ ಕೊಟ್ಟಿದ್ದೀವಿ ನೋಟಿಸ್. ಮತ್ತು ಅವ್ರು ಯಾವುದಕ್ಕೂ ನಮಗೆ ರೆಸ್ಪಾನ್ಸ್ ಮಾಡಿಲ್ಲ. ಬಟ್ ನಾವು ಇವತ್ತು ಬಂದು ಜಪ್ತಿ ವಾರಂಟು ಕೊಟ್ಟಿದ್ದು ಅಲ್ಲ, ನೋಟಿಸ್ ಕೊಟ್ಟಿದ್ದೀವಿ. ಅವ್ರು ಯಾವುದಕ್ಕೂ ಬಂದು ನಮಗೇನು ಹೇಳಿಲ್ಲ ಸರ್. ಅದಕ್ಕೋಸ್ಕರ ಇವತ್ತು ಬಂದು ನಾವು ಜಪ್ತಿ ಮಾಡ್ದು ಕೆಲವೊಂದು ಐಟಮ್ಸ್ಗಳೆಲ್ಲ ನಾವು ತಗೊಂಡಿದ್ದೀವಿ. ನಮಗೆ ಇವರು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ನಾವು ಒಂದು ನೀರಾಗಲಿ ಮತ್ತು ಒಂದು ಚರಂಡಿ ಆಗಲಿ ಒಂದು ಲೈಟ್ ಆಗಲಿ ಯಾವುದು ಮಾಡೋಕ್ಕಾಗಲ್ಲ ಸರ್. ಇವರು ನಾವು ಟ್ಯಾಕ್ಸ್ ಆದರೂ ಒಂದು 6 ಕಂತಲ್ಲಾದರೂ ಕಟ್ಟಿ ಅಮೌಂಟ್ ಅಂತ ಕೇಳ್ಕೊಂಡು ಸರ್, ಆದ್ರೂ ಅವರೇನು ರೆಸ್ಪಾನ್ಸೇ ಮಾಡಲಿಲ್ಲ ಸರ್ ನಮಗೆ. ಮೇಡಮ್, ಎಷ್ಟು ಟ್ಯಾಕ್ಸ್ ಕಟ್ಟಬೇಕಿತ್ತು? 7.5 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಸರ್ ನಮಗೆ. ಅವರು ಆದರೂ ಇವಾಗ ಏನು ಹೇಳ್ತಾ ಇದ್ದಾರೆ? ಅವರು ನಾವು ಕಟ್ಟಲ್ಲ, ನಾವು ಕಟ್ಟೋದೇ ಇಲ್ಲ, ನೀವೇನು ಮಾಡ್ತೀರೋ ಹೋಗ್ರಿ. ಮತ್ತೆ ಅವರು ಕೆಳಗಡೆ ಬಿಲ್ಡಿಂಗಿಗೆ ಅಷ್ಟೇ ಸರ್ ಅವರು ಖಾತೆ ಮಾಡಿಕೊಟ್ಟಿರೋದು, ಮೇಲ್ಗಡೆ ಎಲ್ಲ ಅವರು ಟ್ಯಾಕ್ಸ್ ಏನು ಫಿಕ್ಸ್ ಮಾಡೇ ಇಲ್ಲ ಸರ್. ನಾವು ಇವಾಗ ಹೋಗಿ ಕೇಳಿದ್ರೆ ನಮಗೆ ಹೇಳ್ತಾರೆ ಸರ್, ಬಿಲ್ಡಿಂಗ್ ಕಟ್ಟೋವಾಗೆಲ್ಲ ನೀವೇನು ಮಾಡ್ತಾ ಇದ್ರಿ ಅಂತ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಂ ದಿನೇಶ್ ಮಾತನಾಡಿ, ಹಲವಾರು ದಿನಗಳಿಂದ ನೋಟಿಸ್ ನೀಡುತ್ತಿದ್ದರೂ ಬಯೋಫಾರ್ಮ್ ಕಾರ್ಖಾನೆಯವರು ಗ್ರಾಮ ಪಂಚಾಯಿತಿಗೆ ಬರಬೇಕಾದ 7,29,000 ತೆರಿಗೆ ಹಣ ಕಟ್ಟದ ಕಾರಣ ಜಪ್ತಿ ಕಾರ್ಯ ಕೈಗೊಳ್ಳಲಾಗಿದೆ. ಒಂದು ವಾರದಲ್ಲಿ ಕಾರ್ಖಾನೆಯವರು ಗ್ರಾಮ ಪಂಚಾಯಿತಿ ನಿಯಮಗಳಿಗೆ ಸ್ಪಂದಿಸದಿದ್ದರೆ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು. ಜಪ್ತಿ ವಾರಂಟಿನ ಇಶ್ಯೂ ಮಾಡಿದ್ವಿ. ಅಲ್ಲಿಂದ ಇಲ್ಲಿನವರೆಗೂ ಹಲವಾರು ಬಾರಿ ಕಂದಾಯ ಪಾವತಿಗೆ ಸಂಬಂಧಪಟ್ಟಂತೆ ಭೇಟಿ ಮಾಡಿ ಕಂದಾಯ ಪಾವತಿ ಮಾಡುವಂತೆ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಕೂಡ ಇಲ್ಲಿನವರೆಗೂ ಪಾವತಿ ಮಾಡಿರಲಿಲ್ಲ. ಅದರಿಂದಾಗಿ ಇವತ್ತು ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷರು ಸದಸ್ಯರು ಸ್ಟಾಫ್ ಸಮೇತ ಬಂದು ಅವರ ಫ್ಯಾಕ್ಟ್ರಿನಲ್ಲಿದ್ದಂಥ ಚರ ಸ್ವತ್ತುಗಳನ್ನು ಜಪ್ತಿ ಮಾಡಿ ಕಾನೂನು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತೀರ್ಥಪ್ರಸಾದ್, ಕಾರ್ಯದರ್ಶಿ ಕೆಂಪಯ್ಯ, ಸದಸ್ಯರಾದ ಶ್ರೀನಿವಾಸ್ ಮೂರ್ತಿ, ದೇವರಾಜು ಇತರರು ಹಾಜರಿದ್ದರು. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ವಿರುದ್ಧ ತುಮಕೂರಿನಲ್ಲಿ ಪೋದಾರ್ ಶಾಲಾ ಮಕ್ಕಳು ಜಾಗೃತಿ ಜಾಥಾ ನಡೆಸಿದರು. ಮಕ್ಕಳ ಮೇಲೆ ನಡೆಯುತ್ತಿರುವ ಲೈಂಗಿಕ ಕಿರುಕುಳ ತಡೆಗಟ್ಟುವ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ತುಮಕೂರಿನ ಪೋದಾರ್ ಜಂಬೂ ಕಿಡ್ಸ್ ಶಾಲಾ ಮಕ್ಕಳು ಜಾಗೃತಿ ಜಾಥಾ ನಡೆಸಿದರು. ಅಶೋಕನಗರದ ಪೋದಾರ್ ಶಾಲಾ ಮಕ್ಕಳಿಂದ ಕರ್ತವ್ಯ ಕಾರ್ಯಕ್ರಮದ ಅಡಿಯಲ್ಲಿ ಶಿವಕುಮಾರ ಸ್ವಾಮಿ ವೃತ್ತದಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವ ಬಗ್ಗೆ ಭಿತ್ತಿಪತ್ರ ಪ್ರದರ್ಶಿಸಿ ಸಾರ್ವಜನಿಕರ ಗಮನ ಸೆಳೆದರು. ಮಕ್ಕಳ ಮೇಲೆ ನಡೆಯುತ್ತಿರುವ ಲೈಂಗಿಕ ಕಿರುಕುಳದ ಬಗ್ಗೆ ಪೋಷಕರು ಎಚ್ಚರಿಕೆ ವಹಿಸಬೇಕೆಂದು ಶಾಲೆಯ ಮುಖ್ಯ ಶಿಕ್ಷಕಿ ಮಾಧುರಿ ಮನವಿ ಮಾಡಿಕೊಂಡರು. ಎಲ್ಲರಿಗೂ ನಮಸ್ಕಾರ. ನಾವು ಪೋದಾರ್ ಜಂಬೋ ಕಿಡ್ಸ್ ಶಾಲೆಯಿಂದ ಅಶೋಕ್ ನಗರ್ ಫಸ್ಟ್ ಕ್ರಾಸಲ್ಲಿರುವಂಥ ಶಾಲೆಯಿಂದ ಇವತ್ತು ಕರ್ತವ್ಯ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕರ್ತವ್ಯ ಅಂತಂದರೆ ಎಲ್ಲ ಪ್ರಜೆಗಳಿಗೂ ನಮ್ಮದೇ ಆದಂಥ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರುತ್ತೆ. ಆ್ಯಂಡ್ ದೆನ್ ಅದರಲ್ಲಿ ನಮ್ಮ ಮಕ್ಕಳು ಕೂಡ ಇನ್ವಾಲ್ವ್ ಆಗಿರ್ತಾರೆ, ನಾವು ಇನ್ವಾಲ್ವ್ ಆಗಿರ್ತೀವಿ. ಸೊ ಅದಕ್ಕೋಸ್ಕರ ಇವತ್ತು ಚೈಲ್ಡ್ ಸೆಕ್ಷುಯಲ್ ಅಬ್ಯೂಸ್ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಂದರೆ ಇವಾಗ ಮಕ್ಕಳು ತುಂಬ ಟಾರ್ಗೆಟ್ ಆಗ್ತಾ ಇದ್ದಾರೆ ಸೆಕ್ಷುಯಲ್ ಅಬ್ಯೂಸ್ಗೆ. ಸೊ ಅದು ಆಗಬಾರ್ದು ಅನ್ನೋದಕ್ಕೆ ಪೇರೆಂಟ್ಸಲ್ಲೂ ಅವೇರ್ನೆಸ್ ಬರಬೇಕು, ಜನರಲ್ ಪಬ್ಲಿಕಲ್ಲೂ ಅವೇರ್ನೆಸ್ ಬರಬೇಕು, ಆಮೇಲೆ ಮಕ್ಕಳಿಗೆ ಸ್ವತಃ ಅವ್ರ ರಕ್ಷಣೆ ಮಾಡ್ಕೊಳ್ಳೋಷ್ಟು ಅವರಿಗೆ ಅವೇರ್ನೆಸ್ ಬರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಜಂಬೋ ಕಿಡ್ ಶಾಲೆಯಲ್ಲಿ ಮಕ್ಕಳಿಗೂ ಕೂಡ ವಿಡಿಯೋ ಮೂಲಕ ಅವರಿಗೆ ಎಲ್ಲ ತಿಳಿಸ್ತಾ ಇದ್ದೀವಿ. ಆ್ಯಂಡ್ ದೆನ್ ಪೇರೆಂಟ್ಸು ಅವೇರ್ನೆಸ್ ತಗೊಂಡು ಜನರಲ್ ಪಬ್ಲಿಕ್ಕು ಎಲ್ಲರೂ ತಿಳ್ಕೋಬೇಕು ಅನ್ನೋದು ನಮ್ಮ ಆಸೆ. ಪೋಷಕರು ತಮ್ಮ ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕೆಂದು ಕೋರಿದರು. ಲೋಕಾಯುಕ್ತ ನ್ಯಾಯಮೂರ್ತಿಗಳಿಗೆ ಚಾಕು ಹಾಕಿದ ಘಟನೆ ಖಂಡಿಸಿ ಶಿಡ್ಲಘಟ್ಟದಲ್ಲಿ ವಕೀಲರು ಪ್ರತಿಭಟನೆ ನಡೆಸಿದರು. ನ್ಯಾಯಾಂಗ ಇಲಾಖೆಯಲ್ಲಿನ ನ್ಯಾಯಮೂರ್ತಿಗಳಿಗೆ ಸೂಕ್ತ ಭದ್ರತೆ ಇಲ್ಲದೆ ಕಾರ್ಯನಿರ್ವಹಿಸುವುದು ಇನ್ನು ಮುಂದೆ ದುಸ್ತಿರವಾಗುವ ಲಕ್ಷಣ ರಾಜ್ಯದಲ್ಲಿ ಗೋಚರಿಸುತ್ತಿದೆ ಎಂದು ತಾಲೂಕು ವಕೀಲರ ಸಂಘದ ಗೌರವಾಧ್ಯಕ್ಷ ಪಾಪಿರೆಡ್ಡಿ ತಿಳಿಸಿದರು.
ಶಿಡ್ಲಘಟ್ಟ ನಗರದಲ್ಲಿ ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಲೋಕಾಯುಕ್ತ ನ್ಯಾಯಮೂರ್ತಿಗಳ ಮೇಲೆ ಆದ ಮಾರಣಾಂತಿಕ ಹಲ್ಲೆ ಖಂಡಿಸಿ ಮಾತನಾಡಿ, ಬೆಂಗಳೂರು ಬಹುಮಹಡಿಗಳ ಕಟ್ಟಡದಲ್ಲಿರುವ ಲೋಕಾಯುಕ್ತ ಕಚೇರಿಯಲ್ಲಿ ರಾಜ್ಯದ ಲೋಕಾಯುಕ್ತ ನ್ಯಾಯಮೂರ್ತಿ ಪಿ ವಿಶ್ವನಾಥ್ ಶೆಟ್ಟಿ ಅವರ ಮೇಲೆ ಅವರ ಕಚೇರಿಯಲ್ಲಿಯೇ ಮಾರಣಾಂತಿಕ ಹಲ್ಲೆ ನಡೆದಿದೆ. ಲೋಕಾಯುಕ್ತ ಕಚೇರಿಗೆ ಸೂಕ್ತ ಭದ್ರತೆ ನೀಡಿದರೂ ಭದ್ರತೆಯ ವೈಫಲ್ಯದಿಂದಾಗಿ ನ್ಯಾಯಮೂರ್ತಿಗಳ ಮೇಲೆ ಹಲ್ಲೆ ನಡೆದಿರುವುದು ಇಡೀ ವಕೀಲ ಸಮುದಾಯಕ್ಕೆ ತೀರಾ ಆಘಾತ ಉಂಟುಮಾಡಿದೆ. ಇನ್ನು ಮುಂದೆ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವ ನ್ಯಾಯಮೂರ್ತಿಗಳ ಭದ್ರತೆಗೆ ಸರ್ಕಾರ ಕ್ರಮ ಕೈಗೊಳ್ಳಲಿ ಎಂದು ಆಗ್ರಹಿಸಿದರು. ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಘಟನೆ ಎಲ್ಲರೂ ತಮ್ಗೆ ಗೊತ್ತಿದೆ. ಅವರು 66 ಸುಮಾರು 95 ವಯಸ್ಸಿನವರೆಗೂ ಉಕ್ಕಿನ ವೃತ್ತಿ ಮಾಡಿದ್ದಾರೆ. 95 ಅವರು ಸುಮಾರು 10 ಕಾಲ ನ್ಯಾಯಮೂರ್ತಿಗಳ ಕೆಲಸ ಮಾಡಿದ್ದಾರೆ. ಆದಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಕೆಲಸ ಮಾಡ್ತಾಯಿದ್ರು. ಕರ್ನಾಟಕ ರಾಜ್ಯ ಅವರಿಗೆ ಲೋಕಾಯುಕ್ತ ಹುದ್ದೆಯನ್ನು ಕೊಟ್ಟು, ಆದರೆ ನಿನ್ನೆ ಮಧ್ಯಾಹ್ನ 1:30 ನಡೆದಿರುವ ಘಟನೆ ಬಹಳ ಖಂಡನೀಯ. ಅದು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ವಕೀಲರ ಪರಿಷತ್ತು ಮತ್ತು ಎಲ್ಲ ಸಂಘಗಳು ಈ ದಿನ ಅದನ್ನು ಖಂಡನೆ ಮಾಡ್ತಾ ಇವೆ. ಇಂಥವು ಮರುಕಳಿಸಬಾರದು. ಆಮೇಲೆ ವಕೀಲರು ನಾವೆಲ್ಲ ಸೇರಿಕೊಂಡು ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಇದ್ದೀವಿ. ವಕೀಲರ ಸಂಘದ ಉಪಾಧ್ಯಕ್ಷ ಎಸ್ಎನ್ ಚಂದ್ರಶೇಖರ್, ಕಾರ್ಯದರ್ಶಿ ಎಂಬಿ ಲೋಕೇಶ್, ಜಿಎನ್ ನಾಗರಾಜ್, ವಿ ನಾಗೇಂದ್ರ ಬಾಬು ಇತರರು ಇದ್ದರು. ಚಿಂತಾಮಣಿಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಮಹಿಳಾ ರೈತರಿಗೆ ಹಣ್ಣು ತರಕಾರಿ ಬೆಳೆಯುವ ಬಗ್ಗೆ ತರಬೇತಿ ನೀಡಲಾಯಿತು. ಚಿಂತಾಮಣಿಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಮಹಿಳಾ ರೈತರಿಗೆ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಶಾರದಮ್ಮ ವರದರಾಜ್ ಉದ್ಘಾಟಿಸಿ, ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿನ ಮಹಿಳೆಯರು ತರಕಾರಿ ಹಣ್ಣುಗಳನ್ನು ಉತ್ತಮ ಗೊಬ್ಬರ ಹಾಕಿ ತಾವೇ ಬೆಳೆಸಿ ತಮ್ಮ ಹಾಗೂ ಮಕ್ಕಳ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ಕರೆ ನೀಡಿದರು. ಮನೆ ಅಂಗಳದಲ್ಲಿ ಮನೆಯ ಮೇಲುಗಡೆ ಸಣ್ಣ ಸಣ್ಣ ಕುಂಡಗಳನ್ನು ಉಪಯೋಗಿಸಿಕೊಂಡು ಬೆಳೆಯಬಹುದು ಎಂದರು. ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಮನೆಗೆ ಬೇಕಾದ ಹಣ್ಣು ತರಕಾರಿಗಳನ್ನು ತಂದ ನಂತರ ಅದನ್ನ ಜೋಪಾನವಾಗಿ ನೋಡಿಕೊಳ್ಳುವ ಜವಾಬ್ದಾರಿ ಮಹಿಳೆಯರದ್ದು ಎಂದು ಹೇಳಿದರು. ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕ ಡಾ ಆನಂದ್, ಸಂಪನ್ಮೂಲ ವ್ಯಕ್ತಿ ಗೀತಾ, ಇಒ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಸದಸ್ಯ ಕೃಷ್ಣಪ್ಪ, ಆರ್ಟ್ಸ್ ಸೆಂಟರ್ ಶೈಲಜಾ ನಾರಾಯಣ ಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಸರ್ಕಾರ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ನೀಡಿ ಉತ್ತಮ ಕಾರ್ಯ ಮಾಡುತ್ತಿದೆ ಎಂದು ಶಿಡ್ಲಘಟ್ಟದಲ್ಲಿ ಶಾಸಕ ರಾಜಣ್ಣ ತಿಳಿಸಿದ್ದಾರೆ. ಬಗರ್ಹುಕುಂ ಫಲಾನುಭವಿಗಳು ಹಿಂದಿನಿಂದಲೂ ಭೂಮಿಯನ್ನೇ ನಂಬಿ ಜೀವನ ನಡೆಸುತ್ತಿದ್ದು, ಇವರ ಕಲ್ಯಾಣಕ್ಕಾಗಿ ಸರ್ಕಾರ ಭೂಮಿ ಮಂಜೂರು ಮಾಡಿ ಸಾಗುವಳಿ ಚೀಟಿ ನೀಡುವ ಕಾರ್ಯ ಮಾಡುತ್ತಿದೆ ಎಂದು ಶಾಸಕ ಎಂ ರಾಜಣ್ಣ ತಿಳಿಸಿದರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕಂದಾಯ ಇಲಾಖೆ ಹಾಗೂ ಭೂ ಸಕ್ರಮೀಕರಣ ಸಮಿತಿಯಿಂದ ಆಯೋಜಿಸಿದ್ದ ಸಾಗುವಳಿ ಚೀಟಿ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೆಲ ದಶಕಗಳಿಂದ ಸರ್ಕಾರಿ ಭೂಮಿಯಲ್ಲಿ ಶ್ರಮವಹಿಸಿ ಉಳುಮೆ ಮಾಡಿಕೊಂಡು ಬರುತ್ತಿದ್ದ ರೈತರ ಜೀವನೋಪಾಯಕ್ಕಾಗಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಸಾಗುವಳಿ ಚೀಟಿ ವಿತರಿಸಲಾಗುತ್ತಿದೆ. ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಮಂಜೂರಾದಂತಹ ಭೂಮಿಯನ್ನು ರೈತರು ಮಾರಾಟ ಮಾಡಬಾರದು. ಸರ್ಕಾರದಿಂದ ಮಂಜೂರಾದ ಜಮೀನಿನಲ್ಲಿ ಉತ್ತಮ ಕೃಷಿ ಮಾಡುವ ಮೂಲಕ ಸರ್ಕಾರದ ಮತ್ತಷ್ಟು ಸವಲತ್ತನ್ನು ಪಡೆದುಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಎಂದರು. ಸರ್ಕಾರದ ಆದೇಶದಂತೆ ಏನೊಬ್ಬ ರೈತ ಹಲವಾರು ವರ್ಷಗಳಿಂದ ಆ ಭೂಮಿಗೆ ಅರ್ಜಿಯನ್ನು ಹಾಕೊಂಡಿದ್ದು, ಸರ್ಕಾರದ ಫಾರಂ ನಂಬರ್ 50 ತಾಕೊಂಡಿದ್ದು, ಅದನ್ನು ಸಕ್ರಿಯಗೊಳಿಸಿ ಅವರಿಗೆ ಒಡೆತನ ಕೊಡೋದು ಈ ಭೂ ಸಕ್ರೀಕರಣ ಸಮಿತಿಯ ಒಂದು ಮೂಲ ಉದ್ದೇಶ. ಅದನ್ನ ಹಲವಾರು ನಿಯಮಗಳನುಸಾರ ಪರಿಶೀಲನೆ ಮಾಡಿ ಆ ಭೂಮಿಯಲ್ಲಿ ಅವರು ಸಾಗುವಳಿ ಮಾಡ್ತಾ ಇದ್ದಾರ, ಅದು ಸರ್ಕಾರದ ಯಾವ ನೀತಿಯಲ್ಲಿದೆ, ಆ ಜಮೀನನ್ನು ಮಂಜೂರು ಮಾಡಕ್ಕೆ ಏನೇನು ಅರ್ಹತೆಗಳಿವೆ ಅವೆಲ್ಲವನ್ನೂ ಕೂಡ ನಮ್ಮ ಸಮಿತಿಯಲ್ಲಿ ಪರಿಶೀಲನೆ. ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ 81 ಮಂದಿ ಹಾಗೂ ಸಾಮಾನ್ಯ 56 ಮಂದಿ ಸೇರಿ ಒಟ್ಟು 137 ಜನರಿಗೆ ಸಾಗುವಳಿ ಚೀಟಿ ವಿತರಿಸಲಾಯಿತು. ತಹಸೀಲ್ದಾರ್ ಎಸ್ ಅಜಿತ್ ಕುಮಾರ್ ರೈ, ಪ್ರಭಾರಿ ತಹಸೀಲ್ದಾರ್ ಮಮತಾ ಕುಮಾರಿ, ಗ್ರೇಡ್ 2 ತಹಸೀಲ್ದಾರ್ ಮುನಿಕೃಷ್ಣಪ್ಪ, ಭೂ ಸಕ್ರಮೀಕರಣ ಸಮಿತಿ ಸದಸ್ಯ ಅಶ್ವಥ್ ನಾರಾಯಣ ರೆಡ್ಡಿ ಇತರರು ಇದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.